ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ತಂಡ ಪ್ಲೇ ಆಫ್ ತಲುಪಿದೆ. ಇನ್ನು ಫಾಫ್ ಟು ಪ್ಲೇಸಸ್ ಪಡೆ ಮುಂದಿನ ಪಂದ್ಯಕ್ಕಾಗಿ ಭರ್ಜರಿ ತಯಾರಿಯನ್ನ ನಡೆಸ್ಕೊತಾ ಇದೆ. ಅದರಲ್ಲೂ ಬಲಿಷ್ಠ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಸೋಲ್ಸೋದು ಸುಲಭದ ಮಾತಲ್ಲ. ಹೀಗಾಗಿ ಹೊಸ ರಣತಂತ್ರಗಳೊಂದಿಗೆ ಆರ್ಸಿಬಿ ತಂಡ ಕಣಕ್ಕಿಳಿಬೇಕು. ಆರ್ಸಿಬಿ ಲಕ್ನೋ ತಂಡದ ಇಬ್ಬರು ಆಟಗಾರರ ವಿರುದ್ಧ ಭರ್ಜರಿ ಪ್ಲಾನ್ ಅನ್ನ ರೂಪಿಸ್ಕೋಬೇಕಾಗಿರೋದು ಅನಿವಾರ್ಯ. ಅವರಲ್ಲಿ ಮುಖ್ಯ ಅಂದ್ರೆ ಕೆಎಲ್ ರಾಹುಲ್. ಯಾಕಂದ್ರೆ ಐಪಿಎಲ್ ನಲ್ಲಿ ಆರ್ಸಿಬಿ ವಿರುದ್ಧ ಕೆಎಲ್ ರಾಹುಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಬಂದಿದ್ದಾರೆ. ಈ ಬಾರಿ ಕೂಡ ಕೆಎಲ್ ರಾಹುಲ್ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಹಾಗಾಗಿ ರಾಹುಲ್ ಆರ್ಸಿಬಿ ಪಾಲಿಗೆ ಕಂಟಕವಾಗಬಹುದು. ಇನ್ನು ಆರ್ಸಿಬಿ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡಿದ ಮೊದಲ ಪಂದ್ಯದಲ್ಲಿ ಗೆಲುವನ್ನ ದಾಖಲಿಸಿತ್ತು ಅನ್ನೋದೇ ವಿಶೇಷ. ಆ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ 6 ವಿಕೆಟ್ಗೆ 181 ರನ್ಗಳನ್ನ ಗಳಿಸಿತ್ತು. ಇನ್ನು ನಾಯಕ ಫಾಫ್ ಡುಪ್ಲೆಸಿಸ್ 96 ರನ್ಗಳ ಆಕ್ರಮಣಕಾರಿ ಇನ್ನಿಂಗ್ಸ್ ಅನ್ನ ಆಡಿದ್ರು. ಇದಕ್ಕೆ ಉತ್ತರವಾಗಿ ಲಕ್ನೋ ತಂಡ 8 ವಿಕೆಟ್ಗೆ 163 ರನ್ಗಳನ್ನ ಗಳಿಸಿತು. ಈ ಗೆಲುವಿನ ಮುಖ್ಯ ಕಾರಣ ಅಂದ್ರೆ ಜೋಷ್ ಹೇಸಲ್ವುಡ್. ಯಾಕಂದ್ರೆ ಕೇವಲ 25 ರನ್ಗಳಿಗೆ 4 ವಿಕೆಟ್ ಕಬಳಿಸಿ ಮಿಂಚ್ಬಿಟ್ರು. ಆದ್ರೆ ಆ ಬಳಿಕ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಕೂಡ ಗೆಲುವಿನ ಲಯಕ್ಕೆ ಮರಳಿದೆ. ಇನ್ನು ಕೊನೆಯ ಪಂದ್ಯದಲ್ಲಿ KKR ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ಆರಂಭಿಕರಾದ ಕೆಎಲ್ ರಾಹುಲ್ ಹಾಗೂ ಕ್ವಿಂಟನ್ ಡಿಕಾಕ್ ಭರ್ಜರಿ ಬ್ಯಾಟಿಂಗ್ ಅನ್ನ ನೀಡಿದ್ರು. ಡಿಕಾಕ್ ಸ್ಫೋಟಕ ಶತಕವನ್ನ ಸಿಡಿಸಿ ಮಿಂಚಿದ್ರೆ ರಾಹುಲ್ ಉತ್ತಮ ಸಾಥ್ ಅನ್ನ ನೀಡಿದ್ರು. ಇಲ್ಲಿ ಈ ಇಬ್ಬರೇ ಆರ್ಸಿಬಿ ತಂಡಕ್ಕೂ ಕಂಟಕವಾಗುವ ಸಾಧ್ಯ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಡಿಕಾಕ್ ಹಾಗೂ ಕೆಎಲ್ ರಾಹುಲ್ ಆರ್ಸಿಬಿ ವಿರುದ್ಧ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಪ್ರಸಕ್ತ ಸೀಸನ್ ಅಲ್ಲಿ ಇಬ್ಬರು 500 ಹೆಚ್ಚು ರನ್ಗಳನ್ನ ಗಳಿಸಿದ್ದಾರೆ. ರಾಹುಲ್ 2 ಶತಕ ಮತ್ತು 3 ಅರ್ಧ ಶತಕದೊಂದಿಗೆ 537 ರನ್ನ ಗಳಿಸಿದ್ರೆ ಡಿಕಾಕ್ 1 ಶತಕ ಮತ್ತು 3 ಅರ್ಧ ಶತಕಗಳ ಸಹಾಯದಿಂದ 502 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದು ಆರ್ಸಿಬಿ ತಂಡದ ಯಾವುದೇ ಆಟಗಾರನು ಕೂಡ 500 ರನ್ ಗಳಿಸೋಕೆ ಸಾಧ್ಯವಾಗಿಲ್ಲ. ಆರ್ಸಿಬಿ ವಿರುದ್ಧ ಕೆಎಲ್ ರಾಹುಲ್ ಮತ್ತು ಡಿಕಾಕ್ ಅವರ ಒಟ್ಟಾರೆ ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿದೆ. ರಾಹುಲ್ 11 ಇನ್ನಿಂಗ್ಸ್ಗಳಲ್ಲಿ 76 ಸರಾಸರಿಯಲ್ಲಿ ಒಟ್ಟು 531 ರನ್ನ ಬಾರಿಸಿದ್ದಾರೆ. ಹಾಗೆಯೇ ಆರ್ಸಿಬಿ ವಿರುದ್ಧ ಡಿಕಾಕ್ ಅಬ್ಬರಿಸೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಬಹುದು. ಯಾಕಂದ್ರೆ ಕ್ವಿಂಟನ್ 10 ಇನ್ನಿಂಗ್ಸ್ಗಳಲ್ಲಿ 37 ಸರಾಸರಿಯಲ್ಲಿ ಒಟ್ಟು 365 ರನ್ಗಳನ್ನ ಗಳಿಸಿದ್ದಾರೆ. ಈ ವೇಳೆ 1 ಶತಕ ಮತ್ತು 2 ಅರ್ಧ ಶತಕಗಳನ್ನ ಕೂಡ ಗಳಿಸ್ಕೊಂಡಿದ್ದಾರೆ. ಇದೀಗ ಲಕ್ನೋ ಪರ ಈ ಇಬ್ಬರು ಆಟಗಾರರೇ ಆರಂಭಿಕರಾಗಿ ಕಣಕ್ಕಿಳಿತಾರೆ. ಈ ಭರ್ಜರಿ ಜೋಡಿ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ನೀಡಿದೆ. ಹೀಗಾಗಿ ಎಲಿಮಿನೇಟರ್ ಪಂದ್ಯದಲ್ಲಿ ಈ ಜೋಡಿಯನ್ನ ಆರಂಭದಲ್ಲೇ ಕಟ್ಟಿ ಹಾಕೋಕೆ ಆರ್ಸಿಬಿ ವಿಶೇಷ ರಣತಂತ್ರವನ್ನ ರೂಪಿಸಬೇಕಾದಂತಹ ಅನಿವಾರ್ಯತೆ ಇದೆ. ಒಂದ್ ವೇಳೆ ಆರ್ಸಿಬಿ ಎಡುಬಿಟ್ರೆ ಎಲಿಮಿನೇಟರ್ ಪಂದ್ಯದ ಮೂಲಕ ಐಪಿಎಲ್ ಅಭಿಯಾನವನ್ನ ಅಂತ್ಯಗೊಳಿಸಬೇಕು ಅಷ್ಟೇ.